ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಶಾಸಕರಿಗೆ ಅನುದಾನ ಕೊಡದ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕರು ದಂಗೆ ಏಳುವ ಕಾಲ ಸನ್ನಿಹಿತವಾಗಿದೆ. ಲೋಕಸಭಾ ಚುನಾವಣೆಯಾದ ಬಳಿಕ ಗ್ಯಾರಂಟಿ ಹಣ ಫಲಾನುಭವಿಗಳಿಗೆ ಬಂದಿಲ್ಲ. ಶೀಘ್ರದಲ್ಲಿಯೇ ಗ್ಯಾರಂಟಿ ಯೋಜನೆ ಬಂದ್ ಆಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಮಂಗಳವಾರ ತಾಲೂಕಿನ ಕರೋಶಿ ಹಾಗೂ ಕಮತೇನಟ್ಟಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಕರೋಶಿ ಗ್ರಾಮದಲ್ಲಿ ಕಲುಷಿತ ನೀರು ಹಳ್ಳಕ್ಕೆ ಹೋಗಲು ಗಟಾರ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಹಾಗೂ ಕಮತೇನಟ್ಟಿ ರಸ್ತೆಗೆ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಹಾಗೂ ರಾಹುಲ್ ಗಾಂಧಿ ಘೋಷಣೆ ಮಾಡಿರುವ 1 ಲಕ್ಷ ರೂಪಾಯಿ ಗ್ಯಾರಂಟಿಗೆ ಜನ ಮೋಸ ಹೋಗಿ ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗಿದೆ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಮತ್ತೆ ಪಕ್ಷ ಸಂಘಟನೆ ಮಾಡಿ ಮುಂದಿನ ಬಾರಿ ಬಿಜೆಪಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಎಂದರು. ಗ್ಯಾರಂಟಿ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ನೀಡುತ್ತಿಲ್ಲ. ಇದರಿಂದ ರಾಜ್ಯ ಅಭಿವೃದ್ಧಿ ಹೇಗೆ ಆಗುತ್ತದೆ? ಕಾಂಗ್ರೆಸ್ ವಿರುದ್ಧ ಶಾಸಕರು ಬಂಡೇಳುವ ಲಕ್ಷಣ ಗೋಚರಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಕೂಡ ಎಲ್ಲಿಯೂ 1 ಪೈಸಾ ಅನುದಾನ ಬಿಡುಗಡೆ ಮಾಡಿಲ್ಲ. ಇದರಿಂದ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರಾಧ್ಯ ದೇವರ ಪಾದಕ ಹನುಮಣಿದು ಹಾಗೂ ಕರೋಶಿ ಗ್ರಾಮದ ಆರಾಧ್ಯ ಎಲ್ಲ ದೇವರ ಪಾದಕ ಹನುಮಣಿದು ಇವತ್ತು ಕಮತಾನಟ್ಟಿ ಗ್ರಾಮದಲ್ಲಿ ಒಂದು ಕಡೆ ಹುದ್ದಾರ ತೋಟ ಮತ್ತು ಬಡಿಗೇರ ತೋಟ 5 ಲಕ್ಷ 10 ಲಕ್ಷ ರೂಪಾಯಿ ಅನುದಾನದ ಇವತ್ತು ಇಲ್ಲಿ ಭೂಮಿ ಪೂಜೆ ಮತ್ತು ಈಗಾಗಲೇ ಕರೋಶಿಯಲ್ಲಿ ಕೂಡ 10 ಲಕ್ಷ ರೂಪಾಯಿದ ಎರಡು ಕಡೆ 5 ಲಕ್ಷ ರೂಪಾಯಿದ ಅಲ್ಲಿಯೂ ಭೂಮಿ ಪೂಜೆಯನ್ನು ನೆರವೇರಿಸಿ ಈಗಾಗಲೇ ಇಲ್ಲಿ ಬಂದು ಭೂಮಿ ಪೂಜೆಯನ್ನು ಮಾಡಿದೆವು. 50 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ತೆಗೆದುಕೊಂಡು ಬಂದು ಅದರೊಳಗೆ ಈಗಾಗಲೇ ಈಗ ಕರೋಶಿಯಲ್ಲಿ 10 ಮತ್ತು ಕಮತಾನಟ್ಟಿ 10 20 ಲಕ್ಷ ರೂಪಾಯಿದು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಕರೋಶಿ ಮತ್ತು ಕಮತಾನಟ್ಟಿ ಭಾಗದ ಈ ಎಲ್ಲ ಹಿರಿಯರಿಗೆ ಯುವಕರಿಗೆ ನನ್ನ ಕಳಕಳಿ ವಿನಂತಿಯಾದರೆ ತಾವೆಲ್ಲರೂ ಮುಂದೆ ನಿಂತು ಅಮಲೆ ಅಂತೇಳಿ ಗುತ್ತಿಗೆದಾರ ಕೊಟ್ಟಿದ್ದೆವು. ತಾವು ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವೆಲ್ಲರೂ ಮಾಡ್ಕೊಂಡು ತಮಗೆ ಉಪಯೋಗವನ್ನು ಮಾಡ್ಕೋಬೇಕು. ಮುಂದಿನ ದಿನ ನಮ್ಮಲ್ಲಿ ಉಳಿದಂಥ ಕಾಮಗಾರಿಗಳು ಕೂಡ ಮತ್ತು ಪ್ರಾಮಾಣಿಕ ತಂದ ಪ್ರಯತ್ನವನ್ನು ಮಾಡ್ತೇನೋ ಮತ್ತು ಇನ್ನೂ 30 ಲಕ್ಷ ರೂಪಾಯಿ ಉಳಿದದ್ದು ಅದು ಟೆಂಡರ್ ಆದ ಕೂಡಲೇ ಅದನ್ನು ಕೂಡ ಭೂಮಿ ಪೂಜೆಯನ್ನು ಮಾಡಿಕೊಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಭಜಂತ್ರಿಯವರು ಮತ್ತು ಜೂನಿಯರ್ ಇಂಜಿನಿಯರ್ ನಿಖಿಲ್ ಮಾಳಿಯವರು ಕೂಡ ಇದರಲ್ಲಿ ಭಾಗವಹಿಸಿದರು. ಅದಕ್ಕೆ ಅವರಿಗೆ ನನ್ನ ಇಷ್ಟ ವಿನಂತಿ ಅಂದರೆ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ಭಾಗದ ಎಲ್ಲ ರೈತರಿಗೆ ಕೊಡಬೇಕಂತೇಳಿ ಅವರಿಗೂ ಕೂಡ ಕಿವಿಮಾತನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ ಈಗ ಏನಾಯ್ತಂದ್ರೆ ಸೋಲಾಗಕ್ಕೂ ಕೆಲವು ಕಾರಣಗಳದಾವೆ. ಈಗ ನಮ್ಮ ನಮ್ಮ ಪಕ್ಷದವರು ಸ್ವಲ್ಪ ಕೆಲವರು ಅಸಮಾಧಾನ ಇದ್ದವರು ಅದಾರು. ಅದಕ್ಕೆ ಹೀಗಾಗಿ ಮತ್ತು ಅವರು ಕೂಡ ಸುಮ್ಮನೆ ಇರೋದ್ರಿಂದ ಮತ್ತು ಸರ್ಕಾರ ಇರೋದ್ರಿಂದ ಈಗ ಅದು ಗ್ಯಾರಂಟಿ ಸ್ವಲ್ಪ ಇಫೆಕ್ಟ್ ಆಯ್ತು. ಮತ್ತು ಅವ್ರು ಕಾಂಗ್ರೆಸ್ದ ರಾಷ್ಟ್ರೀಯ ನಾಯಕರು ಏನೇ ಘೋಷಣೆ ಮಾಡಿರು ಅವರಂತೂ ಬರೋದಿಲ್ಲ ಅನ್ನೋದು ಗೊತ್ತಿತ್ತು. ನಮ್ಮ ಕೇಂದ್ರದಾಗ ಸರ್ಕಾರ ಕಾಂಗ್ರೆಸ್ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಅವ್ರು ಕಟಾಕಟ್ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ಹಾಕ್ತೇವೆ ವರ್ಷಕ್ಕೆ ಅಂತೇಳಿ ಘೋಷಣೆ ಮಾಡಿದ ಕೂಡಲೇ ಮಹಿಳೆಯರಿಗೆ ಏನಾಗಿಬಿಡ್ತು, 2,000 ಬರಾಕತ್ತವು, ಮತ್ತು 1 ಲಕ್ಷ ಬರ್ತಾವೆ ಅಂತ ಆಸೆಗೆ ಬಿದ್ದರು. ಮತ್ತು ಚುನಾವಣೆ ಪೂರ್ವದಾಗ 4,000 ರೂಪಾಯಿ 2,000 ಅವನೇನೈತಿಲ್ಲ ಮೊದಲು ಕೊಡಲಿಲ್ಲ. ಆದ್ರೆ ಚುನಾವಣೆ ವೋಟಿಂಗ್ ಒಂದು 2-3 ದಿವಸ ಇರ್ತೆ ಹಾಕೋದ್ರಿಂದ ಹಿಂಗಾಗಿ ನಮಗೆ ಹೆಣ್ಮಕ್ಳ ಊಟ ಹಿನ್ನೆಡೆ ಆಯ್ತಂತ ನಮ್ಮ ಕ್ಷೇತ್ರದಾಗೂ ಮತ್ತು ಎಲ್ಲನ ಬತ್ತಲ್ಲ. ಈಗ ನಮ್ಮ ಕ್ಷೇತ್ರದಾಗೂ ಆಗೈತಿ, ಉಳ್ಕಿದ ಕ್ಷೇತ್ರದಾಗೂ ಆಗಿದಾವು. ಆದ್ರೂ ಕೂಡ ಮತ್ತಿನ್ನು ಮುಂದಿನ ದಿನಮಾನದಲ್ಲಿ ನಾವು ಮತ್ತು ಪಕ್ಷದ ಸಂಘಟನೆಯನ್ನು ನಾವು ಎಲ್ಲರೂ ಕೂಡ್ಕೊಂಡು ಮತ್ತು ಮುಂದಿನ ಚುನಾವಣೆ ನಾವು ನಮ್ಮದ ಬಾವುಟ ಆರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕೇಂದ್ರದಾಗೂ 3ನೇ ಬಾರಿಗೆ ಮತ್ತು ನರೇಂದ್ರ ಮೋದಿಜಿಯವರು ಮತ್ತು ಪ್ರಧಾನಮಂತ್ರಿಯಾಗಿ ಕೆಲಸ ಪ್ರಾರಂಭ ಮಾಡ್ಯಾರು. ಮತ್ತು ಈಗ 5 ವರ್ಷ ಅವರ ಒಳ್ಳೆಯ ಕೆಲಸ ಮಾಡ್ತಾರೋ ಅದರಿಂದ ಇನ್ನೇನು ಇದು ಕಟಾಕಟ್ಟನೂ ಬಂದಾಯಿತು. ಮತ್ತು ಇನ್ನು ಗ್ಯಾರಂಟಿನೂ ಇನ್ನು 2,000 ಇದು ಬಂದಾಗೈತಿ. ಈಗ ಎಲ್ಲ ಹಾದಲ್ಲಿ ಹೆಣ್ಮಕ್ಳೆಲ್ಲ ಮಾತಾಡಕತ್ತಾರೆ ಬಾವುಗಳಿಗೆ ಊಟ ಸಲುವಾಗಿ ಹಾಕಿದಾಗ ಈಗ ಬಂದ್ ಮಾಡಿರ್ತೇಳಿ ಅಂದ ಈಗ ಚಾಲೂ ಆಗೈತಿ. ಬಸ್ಸನ್ನು ಕೂಡ ಬಂದ್ ಮಾಡ್ತಾರೆ. ಅವ್ರವ್ರ ಕಾಂಗ್ರೆಸ್ದೊಳಗೂ ಕೂಡ ಜಗಳ ಹತ್ತೈತಿ. ಅವರ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಇಲ್ಲ, ನಮಗೂ ಇಲ್ಲ. ಅವರ ಅದನ್ನು ಗ್ಯಾರಂಟಿ ಬಂದ್ ಮಾಡ್ರಿ ಅಂತಾರೆ. ಇನ್ನು ಕೆಲವು ದಿವಸದೊಳಗೆ ಗ್ಯಾರಂಟಿನೂ ಕೂಡ
ಬಂದ್ ಆಕೈತಿ ಅಂತೇಳಿ ನಿಮಗೆ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅತ್ತ ಮತ್ತು ಅಚ್ಚಾದೇನು ಬರ್ತೈತಿ, ಒಳ್ಳೇದೇನು ಬರ್ತಾವೆ, ಏನು ನಮ್ಮ ನಾವು ಇಲ್ಲಿ ನಮ್ಮ ಎಂ ಪಿ ಕಳ್ಕೊಂಡ್ರು ಏನು ನಾವೇನು ಮತ್ತು ಪ್ರಾಮಾಣಿಕ ನಾವೆಲ್ಲ ಪಕ್ಷಕ್ಕೆ ಗಟ್ಟಿ ಮಾಡ್ತೇವೆ ಮುಂದಿನ ಎಂ ಪಿ ಚುನಾವಣೆ ಮತ್ತು ನಾವು ಬಾವುಟ ಹಾರಿಸ್ತೇವೆ. ಹೆಸ್ಕಾಂನ ಮಾಜಿ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ರಾಯಬಾಗ ಕ್ಷೇತ್ರದಿಂದ ಶಾಸಕ ದುರ್ಯೋಧನ ಐಹೊಳೆ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರುವ ಉದ್ದೇಶದಿಂದ 4 ಬಾರಿ ಆಯ್ಕೆಯಾಗಿದ್ದಾರೆ. ಕಳೆದ 3 ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈಗ ಗ್ಯಾರಂಟಿ ಯೋಜನೆಯಿಂದ ಶಾಸಕರಿಗೆ ಅನುದಾನ ಸಮರ್ಪಕವಾಗಿ ಸಿಗುತ್ತಿಲ್ಲ. ಸಿಗುವ ಅನುದಾನದಲ್ಲಿ ಎಲ್ಲಾ ಗ್ರಾಮಗಳಿಗೆ ಹಂಚಿಕೊಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರಲಿದೆ ಎಂದರು. ಅನುದಾನದಲ್ಲಿ ಈ ಮಳೆಗಾಲದಲ್ಲಿ ಅಕ್ಕಿ ಹೆಚ್ಚು ನೀರು ಬರೋದ್ರಿಂದ ಆ ಮಳೆಯನ್ನು ನೀರನ್ನು ಹೊರಗೆ ಬಿಡಲಿಕ್ಕೆ ಹೆಚ್ಚುವರಿಯಾಗಿ ಈ ಅನುದಾನವನ್ನು 10 ಲಕ್ಷ ರೂಪಾಯಿ ನೀಲಿ ತಂದಂಥ ಮತ್ತು ಈಗ ತಾನೇ ಗುದ್ದಲಿ ಪೂಜೆ ಮಾಡಿದಂಥ ಈ ಭಾಗದ ಶಾಸಕರು ದಿವಸದಿಂದ ಆಗಬೇಕಾಗಿತ್ತು. ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಕಡಿಮೆ ಆದಾಗಿಂದ ಸಪ್ಲೈ ಬಿಲ್ ಇದ್ದಾಗಿಂದ ಬಹಳ ದಿವಸದಿಂದ ನಾವು ಪ್ರಯತ್ನವಾಗಿ ಮಾಡ್ತಾಯಿದ್ದು. ಯಾಕಂದರೆ ಈ ಮಳೆ ನೀರು ರೋಡ್ದಿಂದ ಬಂದದ್ದು ಇಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಕೆಳಗೆ ನಿಂತು ಅಲ್ಲಿ ಯಾವಾಗಲೂ ಗಲೀಜು ಆಗ್ತಿತ್ತು. ಈ ನೀರು ಹೊರಗಡೆ ತೆಗಿಬೇಕಂತ ವಿನಂತಿಯನ್ನು ಮಾಡ್ಕೊಂಡಾಗ ಮಾನ್ಯ ಶಾಸಕರು ಹೆಚ್ಚುವರಿಯಾಗಿ ಈ 10 ಲಕ್ಷ ರೂಪಾಯಿ ತಂದದಕ್ಕೆ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಕಾಂಟ್ರಾಕ್ಟ್ ತಗೊಂಡಂಥ ನೀವು ಏನು ಅಂಬಲಿ ಏನಿದ್ದಾರೋ ಒಳ್ಳೆಯ ಕೆಲಸ ಮತ್ತು ಬೇಗ ಆಗಬೇಕು, ಅದಕ್ಕೆ ಮೇಲೆ ಜಾಕನಿ ಸಹಿತ ಆಗಬೇಕನ್ನುವಂಥ ವಿಚಾರವನ್ನು ನಾನು ಇಟ್ಕೊಂಡಿದ್ದೀನಿ. ಮೇಲೆ ಸಹಿತ ಅದು ಮುಚ್ಚುವಂಥ ಕೆಲಸ ಆದರೆ ರೋಡ್ಗೆ ಕಡೆಗೆ ಯಾರಾದರೂ ಬೀಳಲಿ ಮಾಡಲಿ ಅದಕ್ಕೆ ಅದರ ಅಲ್ಲದ ಘಟ ತೆಗೆಯುವಂಥ ಕೆಲಸ ಸಹಿತ ಒಳ್ಳೆಯ ರೀತಿಯಿಂದ ಆಗ್ತದೆ. ಮತ್ತು ಇದಕ್ಕೆ ಸಹಕಾರ ಕೊಡಿದಂಥ ಈ ಏಡಬಳಿಯವರಾದಂಥ ನಮ್ಮ ಭಜಂತ್ರಿ ಸಾಹೇಬರು ಸಹಿತ ಇದಕ್ಕೆ ಅವರು ಉಸ್ತುವಾರಿಯಾಗಿ ನ್ಯಾಯಾಲಯವರು ಕೂಡಿ ಒಳ್ಳೆಯ ರೀತಿಯಿಂದ ಈ ಕೆಲಸವನ್ನು ಮಾಡ್ಕೋಬೇಕು. ಇದು ಇನ್ನೂ ಸಹಿತ ಇನ್ನೂ 10 ಲಕ್ಷ ರೂಪಾಯಿ ಈ ಕಡೆ ಬೇಕು, ಅಚ್ಚು ಕಡೆ ರೋಡ್ ಕಡೆ. ನಾವು ಇದನ್ನು ಈಗಾಗಲೇ PWD ಅವ್ರಿಗೆ ಕೇಳಿದ್ದು, ಆದರೆ ಕಾರಣಾಂತರದಿಂದ ಅದು ಮುಂದೆ ಹೋಗಿಬಿಟ್ಟು ಅಚ್ಚುಗಡೆ ರೋಡ್ ಸಹಿತ ಒಂದು 40 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಕನ್ನಡ ಶಾಲೆಯಿಂದ ಎಲ್ಲ ನೀರುಗಳು ದೊಡ್ಡ ಹಳ್ಳಕ್ಕೆ ಹೋಗುವಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ಶಾಸಕರು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಸಹಿತ ನಾನು ಪ್ರಾಮಾಣಿಕವಾಗಿ ಇಲ್ಲಿ ಹೇಳಬಯಸ್ತೇನೆ. ದುರೀನ ವಿಜಯ ಕೋಟಿವಾಳೆ, ಸುರೇಶ್ ಕೇಸಿ, ಏಕನಾಥ್ ಜೇದೆ, ಸಾವಿತ್ರಿ ಜೇದೆ, ರಾಜು ಕಟ್ಗಿ ಮೊದಲಾದವರು ಉಪಸ್ಥಿತರಿದ್ದರು.